ಹಾಯ್ ಹಲೋ, ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಕಳೆದ ಸಂಚಿಕೆಯಲ್ಲಿ ನಾನು ಸಂವಿಧಾನ ಓದು ನ್ಯಾಯಮೂರ್ತಿ ಹೆಚ್ ಎನ್ ನಾಗಮೋಹನ್ ದಾಸ್ ಅವರು ಪುಸ್ತಕವನ್ನು ಸಂಗ್ರಹಿಸಿ ಕೆಲವೊಂದು ಅಂಶಗಳನ್ನು ನಾನು ತಿಳಿಸಿದ್ದೆ. ಅದೇ ಇವತ್ತಿನ ಸಂಚಿಕೆ ಭಾಗ ಎರಡು ಅಂತ ಹೇಳ್ತಾ ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಸಂವಿಧಾನ ರಚನಾಕಾರರ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಅಂಶಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಅದರಲ್ಲಿ ಒಂದು ಮೂರು ಅಂಶವನ್ನು ನಾನು ತಿಳಿಸಿದ್ದೆ. ಅದರಲ್ಲಿ ಗುರಿಗಳನ್ನು ಕಾರ್ಯರೂಪಕ್ಕೆ ತರುವುದು ನಮ್ಮ ಸಂವಿಧಾನ ರಚನಾಕಾರರ ಕರ್ತವ್ಯವಾಯಿತು. ಆ ಕರ್ತವ್ಯದಲ್ಲಿ ಕೆಲವು ಪ್ರಮುಖವಾದ ಉದಾಹರಣೆಗಳನ್ನು ನಾವು ನೋಡಬೇಕು. ಯಾಕಂದರೆ ಸ್ನೇಹಿತರೆ, ನಾನು ಈ ಪುಸ್ತಕವನ್ನು ಓದ್ತಾ ಇರುವಾಗ ನನಗೆ ಇಲ್ಲಿ ಕೆಲವು ಉದಾಹರಣೆಗಳು ಬಹಳಷ್ಟು ಇಂಟ್ರೆಸ್ಟ್ ಬಂತು. ನನಗೆ ತುಂಬ ಮುಖ್ಯವಾದ ಉದಾಹರಣೆಗಳನ್ನು ನೋಡಿದೆ. ಇದನ್ನು ಹಂಚ್ಕೊಳ್ಬೇಕು ಅಂತ ನನಗೆ ಅನಿಸ್ತು. ಹಾಗಾಗಿ ನಾನು ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡಿ, ತುಂಬ ಚೆನ್ನಾಗಿದ್ದಾವೆ ಈ ಕೆಲವು ಉದಾಹರಣೆಗಳು. ಏನದು? ಇದು ಪ್ರಶ್ನೆ ಏನು? ಬ್ರಿಟಿಷರನ್ನು ಈ ದೇಶದಿಂದ ಹೊರದೂಡಿದ ನಂತರ ರಾಜಕೀಯ ಅಧಿಕಾರ ಯಾರ ಕೈಗೆ ಹೋಗಬೇಕು ಅನ್ನೋ ಪ್ರಶ್ನೆ ಉದ್ಭವವಾಗುತ್ತದೆ ಜನರು. ಆಗ ಕೆಲವರು ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬ ಸಾಮ್ರಾಟರನ್ನಾಗಿ, ಜವಾಹರಲಾಲ್ ನೆಹರೂರವರನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವೇ ಅಂತ ಪ್ರಶ್ನೆ ಉದ್ಭವ ಆದಾಗ, ಇದಕ್ಕೆ ಜನರಿಂದ ಉತ್ತರ ಏನ್ ಬಂತು? ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವೇ ನೋಡಿ ಉತ್ತರ. ಅವ್ರು ಹೇಳ್ತಾರೆ, ನಮಗೆ ಸಾಮ್ರಾಟರು, ಚಕ್ರವರ್ತಿಗಳು, ರಾಜ ಮಹಾರಾಜರುಗಳು ಬೇಡ. ಪಾಳೆಗಾರಿ ಪದ್ಧತಿ ರದ್ದಾಗಬೇಕು. ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು. ಭಾರತವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವುದು ರಾಷ್ಟ್ರೀಯ ಚಳವಳಿಗಳ ಮುಖ್ಯ ಗುರಿಯಾಯಿತು. ಹೌದಲ್ವಾ? ಖಂಡಿತ ಈ ಉತ್ತರ ಸರಿಯಾಗಿದೆ. ಆ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿದೆ. ಹೌದು, ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು ಬೇಡ, ಪಾಳೆಗಾರ ಪದ್ಧತಿ ರದ್ದಾಗಬೇಕು, ಯಾವುದು ಬೇಡ ನಮಗೆ. ನಮಗೆ ಬೇಕಾಗಿದ್ದು ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು, ಭಾರತವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಜನರಿಂದ ಬಂದಿರುವ ಉತ್ತರ. ಇಷ್ಟು ಸೊಗಸಾಗಿದೆ, ಇಷ್ಟು ಉತ್ತಮವಾದಂಥ ಒಂದು ಉತ್ತರ. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು ಸ್ನೇಹಿತರೆ. ಇದನ್ನು ಓದಿದಾಗ ನನಗೆ ನಿಜವಾಗ್ಲೂ ಇವತ್ತು ಇದ್ದಿದ್ದಕ್ಕೆ ನಾವೆಲ್ಲ ಇವತ್ತು ಹೀಗಾಗಿತ್ತು, ಇಲ್ಲಂದಿದ್ರೆ ಆಗ್ತಿರ್ಲಿಲ್ಲ. ಸಾಮ್ರಾಟರು, ಚಕ್ರವರ್ತಿ, ರಾಜ ಮಹಾರಾಜರುಗಳು ಇದ್ದಿದ್ರೆ ನಾವೆಲ್ಲ ಹೀಗಿರ್ಲಿಕ್ಕೆ ಆಗ್ತಿರ್ಲಿಲ್ಲಲ್ಲ. ಹಾಗಾಗಿ ನಾವು ಸಂವಿಧಾನಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟರು, ಅದಕ್ಕೆಷ್ಟು ಗೌರವ, ಅದಕ್ಕೆಷ್ಟು ಮಹತ್ವ ಇದೆ, ಅದಕ್ಕೆಷ್ಟು ಗೌರವ ಕೊಟ್ಟರು ಸಾಲದು. ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ, ಬಹುಸಂಖ್ಯಾತ ಹಿಂದೂಗಳಿರತಕ್ಕಂಥ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸೋಣವೇ ಅಂದಾಗ ಇದೊಂದು ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಉತ್ತರ ಏನು ಬಂತು? ನೀವೇ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದಕ್ಕೆ ಉತ್ತರ ಏನು ಬಂತು ಅಂದರೆ, ಹಿಂದೂ ರಾಷ್ಟ್ರವನ್ನಾಗಿ ಮಾಡೋಣವೇ ಅಂದಾಗ ಉತ್ತರ ಏನು ಬಂತು? ಎಲ್ಲ ಧರ್ಮದ, ಜಾತಿಯ, ಭಾಷೆಯ ಜನರು ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಇತಿಹಾಸ ಈ ದೇಶದ್ದು. ಅನೇಕ ಶತಮಾನಗಳ ಕಾಲ ಅನೇಕ ಧರ್ಮದ ಜನರು ಭಾರತ ದೇಶದಲ್ಲಿ ಒಟ್ಟಾಗಿ ಬಾಳಿದ ಮತ್ತು ಎಲ್ಲರೂ ಕೂಡಿ ದೇಶವನ್ನು ಕಟ್ಟಿದ ಇತಿಹಾಸ ಇದೆ. ಹಾಗಾಗಿ ನಮಗೆ ಹಿಂದೂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ. ಬದಲಾಗಿ ನಮಗೆ ಜಾತ್ಯಾತೀತ ಹಾಗೂ ಧರ್ಮ ನಿರಪೇಕ್ಷ ರಾಷ್ಟ್ರ ಬೇಕು. ಅದರಂತೆ ಧರ್ಮ ನಿರಪೇಕ್ಷಿತ ಮತ್ತು ಜಾತ್ಯಾತೀತ ರಾಷ್ಟ್ರದ ದೇಹ ನಮ್ಮ ಸ್ವತಂತ್ರ ಚಳವಳಿಯ ಮಹತ್ತರ ಗುರಿಯಾಯಿತು. ಖಂಡಿತವಾಗಿ ಹೌದು ಸ್ನೇಹಿತರೆ. ಉತ್ತರ ನೋಡಿ ಎಷ್ಟು ಸುಂದರವಾಗಿದೆ, ಎಂಥ ಅದ್ಭುತವಾಗಿದೆ, ಎಂಥ ಮಹತ್ವವಾಗಿದೆ ಉತ್ತರ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ, ಜಾತಿ, ಭಾಷೆ ಜನರು ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಡಿದ ದೇಶ ಇದು.
ಕೇವಲ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ. ಆ ಇತಿಹಾಸ ಇದೆ ನಮ್ಮದು. ಅನೇಕ ಶತಮಾನಗಳ ಕಾಲ ಧರ್ಮದ ಜನರು ಭಾರತ ದೇಶದಲ್ಲಿ ಒಟ್ಟಾಗಿ ಬಾಳಿದು, ಎಲ್ಲರೂ ಕೂಡಿ ದೇಶವನ್ನು ಕಟ್ಟಿದ ಇತಿಹಾಸ ಇದು. ಹಾಗಾಗಿ ನಮಗೆ ಒಂದೇ ರಾಷ್ಟ್ರ ಬೇಡ, ಒಂದೇ ಧರ್ಮಕ್ಕೆ ಸೇರುವುದು, ಒಂದೇ ರಾಷ್ಟ್ರಕ್ಕೆ ಸೇರುವುದು ಇದು ಯಾವುದು ಬೇಡ. ಹಿಂದೂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ಇದು ಯಾವುದು ಬೇಡ. ಜಾತ್ಯತೀತ ಮತ್ತು ಧರ್ಮ ನಿರಪೇಕ್ಷ ರಾಷ್ಟ್ರವಾಗಬೇಕು, ಖಂಡಿತವಾಗಿ ಹೌದು. ಆಗ ಮಾತ್ರ ಅದಕ್ಕೆ ಒಂದು ಮಹತ್ವ ಅರ್ಥ ಇದೆ ಅಂತ ಉತ್ತರ ಬಂದಿದೆ ನೋಡಿ. ಹೆಚ್ಚು ನಾನು ಹೇಳೋದಿಲ್ಲ ಸ್ನೇಹಿತರೆ, ಇದು ನೀವು ನೋಡಿ ಓದಿ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತದೆ ನಮಗೆ. ಯಾಕೆ ನಮ್ಮ ದೇಶ ಅಂತ ಬಂದಾಗ ಕೇವಲ ಯಾವುದೇ ಒಂದು ಧರ್ಮಕ್ಕೆ ಅದು ಸೀಮಿತ ಆಗಿರುವುದಿಲ್ಲ, ಒಂದು ಜಾತಿಗೆ ಸೀಮಿತವಾಗಿರುವುದಿಲ್ಲ. ಹಾಗಾಗಿ ನಾವು ಸಂವಿಧಾನಕ್ಕೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ನಾವು ಕೊಡಬೇಕಂದ್ರೆ ನಾವು ಸಂವಿಧಾನಕ್ಕೆ ತಲೆ ಬಾಗಲೇಬೇಕಾಗುತ್ತದೆ. ನೋಡಿ ಎಂತೆಂಥ ಅಂಶಗಳು ಇದರಲ್ಲಿ ಅಡಗಿದೆ ಅನ್ನೋದನ್ನು ನಾನು ಹೇಳ್ತಾ ಹೆಚ್ಚು ನಾಳೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮೂರ್ನಾಲ್ಕು ಉದಾಹರಣೆಗಳಿದ್ದಾವೆ. ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ ಅಂತ ಅಲ್ಲಿವರೆಗೂ ನಮಸ್ಕಾರ. ನೀವು ನೋಡ್ತಾ ಇರಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ವಿಷಯಗಳನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳಿ ಅಂತ ಹೇಳ್ತಾ CBSE ಕನ್ನಡ ವ್ಯಾಕರಣ ಸಿಂಗಾರ ಮತ್ತು ಪರೀಕ್ಷಾ ಸುಗಮ ಪುಸ್ತಕಗಳಿಗಾಗಿ ಸಂಪರ್ಕಿಸಿ 9741616955 ಈ ನಂಬರ್ಗೆ ಸಂಪರ್ಕಿಸಿದರೆ ಪುಸ್ತಕ ಸಿಗುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಎಲ್ಲರೂ ಓದಿ, ಸಂವಿಧಾನವನ್ನು ಓದಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್.